ಬಂಗ್ಲಾದ ಗಗನಸಖಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಗಗನಸಖಿ ಅರ್ಚನಾ ಆತ್ಮಹತ್ಯೆ ಅಲ್ಲ, ಕೊಲೆ ಎಂಬುದು ಸಾಬೀತಾಗಿದೆ. ಕೋರ್ಮಂಗ್ಲಾದ ಗಗನಸಖಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಗಗನಸಖಿ ಅರ್ಚನಾ ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಅನ್ನೋದು ಸಾಬೀತಾಗಿದೆ. ಅರ್ಚನಾಳನ್ನ ಮೇಲಿಂದ ತಳ್ಳಿ ಕೊಲೆಯನ್ನ ಮಾಡಿದಂತ ಬಾಯ್ಫ್ರೆಂಡ್. ಪೊಲೀಸರ ತನಿಖೆ ವೇಳೆ ಗಗನಸಖಿ ಸಾವು ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಸಾವಿನ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಪ್ರಕರಣಕ್ಕೆ ಸ್ಪೋರ್ಟಿಕ ಟ್ವಿಸ್ಟ್ ಅನ್ನ ಕೋರ್ಮಂಗ್ಲಾ ಪೊಲೀಸರು ಕೊಟ್ಟಿದ್ದಾರೆ. ಕೋರ್ಮಂಗ್ಲಾದ ಗಗನಸಖಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿರುವಂತದ್ದು. ಇನ್ನು ಗಗನಸಖಿ ಅರ್ಚನಾ ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಎಂಬುದು ಸಾಬೀತಾಗಿದೆ. ಅರ್ಚನಾಳನ್ನ ಮೇಲಿಂದ ತಳ್ಳಿ ಬಾಯ್ಫ್ರೆಂಡ್ ಕೊಲೆ ಮಾಡಿದ್ದಾನೆ ಅನ್ನುವಂತ ಸತ್ಯ ಸದ್ಯ ಬಯಲಿಗೆ ಬಂದಿದೆ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬಯಲಿಗೆ ಬಂತು ಗಗನಸಖಿ ಸಾವಿನ ಪ್ರಕರಣ. ಇನ್ನು ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಅನ್ನ ಕೋರ್ಮಂಗ್ಲಾ ಪೊಲೀಸರು ಕೊಟ್ಟಿದ್ದಾರೆ. ಬಾಯ್ಫ್ರೆಂಡ್ ಆದೇಶ ಮೇಲೆ ದಾಖಲಾಯಿತು ಕೊಲೆ ಕೇಸ್. ಅರ್ಚನಾಳ ಬಾಯ್ಫ್ರೆಂಡ್ ಆದೇಶ ಮೇಲೆ ಕೊಲೆ ಕೇಸ್ ದಾಖಲಾಗಿದೆ. ಮಧ್ಯದ ಅಮಲಿನಲ್ಲಿ ಅರ್ಚನಾಳನ್ನ ಬಿಲ್ಡಿಂಗ್ ಮೇಲಿಂದ ತಳ್ಳಿ ಕೊಲೆ ಮಾಡಿದ್ದಾನೆ. ಐಪಿಸಿ 302 ಅಡಿಯಲ್ಲಿ ಪ್ರಿಯಕರಣ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಮಾರ್ಚ್ 11ರಂದು ಪಬ್ನಲ್ಲಿ ಪಾಠ್ಯನ್ನ ಆದೇಶ್ ಹಾಗೂ ಅರ್ಚನಾ ಇಬ್ಬರೂ ಕೂಡ ಒಟ್ಟಿಗೆ ಮಾಡಿದ್ರು. ನಂತರ ಕುಡಿದ ಅಮಲಿನಲ್ಲಿ ಇಬ್ಬರ ನಡುವೆ ಜೋರು ಗಲಾಟೆಯಾಯಿತು. ಈ ವೇಳೆ ಬಿಲ್ಡಿಂಗ್ನ 4ನೇ ಮಹಡಿಯಿಂದ ಅರ್ಚನಾಳನ್ನ ತಳ್ಳಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ಸತ್ಯ ಬಯಲಿಗೆ ಬಂದಿದೆ. ಮಧ್ಯದ ಅಮಲಿನಲ್ಲಿ ಅರ್ಚನಾಳನ್ನ ಬಿಲ್ಡಿಂಗ್ ಮೇಲಿಂದ ತಳ್ಳಿ ಬಾಯ್ಫ್ರೆಂಡ್ ಆದೇಶ್ ಕೊಲೆಗೈದಿದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಇನ್ನು ಬಾಯ್ಫ್ರೆಂಡ್ ಆದೇಶ್ ಮೇಲೆ ಸದ್ಯ ಕೊಲೆ ಕೇಸ್ ದಾಖಲಾಗಿದೆ. ಐಪಿಸಿ 302 ಅಡಿಯಲ್ಲಿ ಪ್ರಿಯಕರಣ ಮೇಲೆ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿದೆ. ಇನ್ನು ಮಾರ್ಚ್ 11ರಂದು ಪಬ್ನಲ್ಲಿ ಪಾರ್ಟಿಯನ್ನ ಆದೇಶ್ ಹಾಗೂ ಅರ್ಚನಾ ಇಬ್ಬರು ಕೂಡ ಒಟ್ಟಿಗೆ ಮಾಡಿದ್ರು. ನಂತರ ಕುಡಿದ ಅಮಲಿನಲ್ಲಿ ಇಬ್ಬರ ನಡುವೆ ಜೋರು ಗಲಾಟೆ ಆಯಿತು. ಗಲಾಟೆಯ ನಂತರ ಬಿಲ್ಡಿಂಗ್ನ 4ನೇ ಮಹಡಿಯಿಂದ ಅರ್ಚನಾಳನ್ನ ತಳ್ಳಿ ಕೊಲೆ ಮಾಡಲಾಗಿದೆ. ಹೆಸರ 3 ತಿಂಗಳಿಂದ ಮದುವೆ ಆಗುವಂತೆ ಅರ್ಚನಾ ಆದೇಶನನ್ನ ಪೀಡಿಸ್ತಾ ಇದ್ಲು. ಹಲವು ಸಾಬೂಬನ್ನ ನೀಡಿ ಕಾಲಹರಣವನ್ನ ಆರೋಪಿ ಆದೇಶ್ ಮಾಡ್ತಾ ಇದ್ದ. ಆದೇಶ್ ಇದೇ ರೀತಿ ಹಲವು ಯುವತಿಯರ ಜೊತೆ ಕೂಡ ಸಂಪರ್ಕವನ್ನ ಹೊಂದಿದ್ದ. ಇನ್ನು ಡೇಟಿಂಗ್ ಆಪ್ ಮೂಲಕ ಯುವತಿಯರ ಜೊತೆ ಆತ ಸಂಪರ್ಕವಾಗ್ತಾ ಇದ್ದ. ಡೇಟಿಂಗ್ ಆಪ್ ಮೂಲಕ ಆದೇಶ್ ಸಾಕಷ್ಟು ಯುವತಿಯರನ್ನ ಭೇಟಿ ಮಾಡಿ ಅವರ ಜೊತೆ ಕೂಡ ಸಂಪರ್ಕವನ್ನ ಮಾಡ್ತಾ ಇದ್ದ. ಇನ್ನು ಅರ್ಚನಾ ಮೇಲೆ ಮಾತ್ರ ವಿಪರೀತವಾದಂತಹ ಸಂಶಯವನ್ನ ಕಿರಾತಕ ಆದೇಶ್ ಪಡ್ತಾ ಇದ್ದ. ಇನ್ನು ಕಳೆದ 3 ತಿಂಗಳಿಂದ ಕೂಡ ಅರ್ಚನಾ ನನ್ನನ್ನ ಮದುವೆಯಾಗುವಂತ ಆದೇಶ್ ಬಳಿ ಪೀಡಿಸ್ತಾ ಇದ್ಲು. ಹಲವು ರೀತಿಯಾದಂತಹ ಕಾರಣಗಳನ್ನ ಕೊಟ್ಟು ಕಾಲಹರಣವನ್ನ ಕೂಡ ಆರೋಪಿ ಆದೇಶ್ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಮಾರ್ಚ್ 11ರಂದು ರಾತ್ರಿ ಮದುವೆ ವಿಚಾರಕ್ಕೆ ಇಬ್ಬರ ನಡುವೆ ಕೂಡ ಜೋರು ಗಲಾಟೆಯಾಗಿದೆ. ಇನ್ನು ಮದುವೆ ಆಗದಿದ್ದಲ್ಲಿ ಕಾನೂನು ಕ್ರಮದ ಬಗ್ಗೆ ಎಚ್ಚರಿಕೆಯನ್ನ ಕೂಡ ಅರ್ಚನಾ ಇದೇ ಸಂದರ್ಭದಲ್ಲಿ ಆದೇಶ್ ವಿರುದ್ಧ ನೀಡಿದ್ಲಂತೆ. ಸಾಕಷ್ಟು ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ಲಂತೆ. ಯಾಕಂದ್ರೆ ಮದುವೆ ಆಗ್ಲೇಬೇಕು, ಇಲ್ಲಾಂದ್ರೆ ನಾನು ಕಾನೂನಿನ ಕ್ರಮವನ್ನ ಪಾಲನೆ ಮಾಡ್ತೇನೆ, ಯಾವ ರೀತಿ ನಾನು ಮದುವೆ ಆಗ್ಬೇಕು ಆ ರೀತಿ ಮದುವೆ ಆಗ್ತೇನೆ ಅನ್ನುವಂಥ ಒಂದಷ್ಟು ರೀತಿಯಾದಂತಹ ವಿಚಾರಗಳಲ್ಲಿ ಗಲಾಟೆ ಕೂಡ ಮಾರ್ಚ್ 11 ರಾತ್ರಿ ನಡೆದಿತ್ತಂತೆ. ಇನ್ನು ಈ ವೇಳೆ ಕುಡಿದ ಅಮಲ್ನಲ್ಲಿ ಬಿಲ್ಡಿಂಗ್ ಮೇಲಿಂದ ಆದೇಶ್ ಅರ್ಚನಾಳನ್ನ ತಳ್ಳಿದ್ದಾನೆ. ಒಬ್ಬಳು ಗಗನ ಸಖಿಯ ಡೆತ್ ಆಗಿರುತ್ತೆ. 4ನೇ ಮಹಡಿಯಿಂದ ಬಿದ್ದಿರುವಂತ ಒಂದು
ಈ ಕೇಸ್ ಈ ಡೆತ್ ಆದ ನಂತರ ಈ ಗಗನ ಸಖಿಯವರ ಪೇರೆಂಟ್ಸ್ ಬಂದು ವಿಸಿಟ್ ಮಾಡಿದ್ದಾಗಿದ್ದು ಆ ಬೇಸಿಸ್ ಮೇಲೆ ನಾವು ಒಂದು ಮರ್ಡರ್ ಕೇಸನ್ನು ತಗೊಂಡಿದ್ದೀವಿ ಬೇಸ್ಡ್ ಆನ್ ದ ಕಂಪ್ಲೇಂಟ್ ಬೈ ದ ಫಾದರ್ ಅವರು ಕೇಸ್ ಕೊಟ್ಟಿದ್ದಾರೆ ಆ ಪ್ರಕಾರ ಇದರಲ್ಲಿ ಸಂಶಯಾಸ್ಪದವಾಗಿ ಅವರು ಯಾರು ಫ್ರೆಂಡ್ ಇದ್ದಾರೆ ಅವ್ರದ್ದು ಅವ್ರ ಮೇಲೆ ಈ ರೀತಿ ಕೆಲವೊಂದಿಷ್ಟು ಆಗಿರೋ ಅವರೇ ಮಾಡಿರುವಂಥ ಒಂದು ಅವರಲ್ಲಿ ಒಂದು ಇದು ಇದೆ ಆ ಪ್ರಕಾರ ನಾವು 302 ಕೇಸನ್ನು ಅವ್ರ ಮೇಲೆ ರಿಜಿಸ್ಟರ್ ಮಾಡಿದ್ದಾಗಿದೆ ಆಮೇಲೆ ಆರೋಪಿನೂ ಕೂಡ ನಾವು ಸೆಕ್ಯೂರ್ ಮಾಡಿದ್ದು ತನಿಖೆಯಲ್ಲಿ ತನಿಖೆಯನ್ನು ಕಂಟಿನ್ಯೂ ಮಾಡಿದ್ದಾಗಿದೆ ಆ ದಿಶೆಯಲ್ಲಿ ಅದಾದ ನಂತರ ಸಾಕಷ್ಟು ಪುರಾವೆಗಳು ಟೆಕ್ನಿಕಲ್ ಡೀಟೇಲ್ಸು ಮತ್ತು ಇನ್ನಿತರ ಕೆಲವೊಂದಿಷ್ಟು ಏನು ನಮ್ಮ ಈ ಕೇಸಿಗೆ ಸಂಬಂಧಪಟ್ಟಂತಹ ರೆಕಾರ್ಡ್ಸ್ ಏನಿದ್ದಾವೆ ಅದನ್ನೆಲ್ಲ ನಾವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀವಿ ನಮ್ಮ ತಂಡ ನೋಡ್ತಾ ಇದೆ ಆದಷ್ಟು ಬೇಗ ಈ ಕೇಸಿನ ಒಂದು ಏನು ಆಗಿದ್ದಿದೆ ಅವರು ಕೊಟ್ಟಿರುವಂಥ ಒಂದು ಏನು ಆ್ಯಕ್ಷನ್ಗೆ ಬರೆದಿದ್ದಾರೆ 302 ಕೇಸ್ಗೆ ಆ ಪ್ರಕಾರ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಫರ್ದರ್ ಆದಷ್ಟು ಬೇಗ ಚಾರ್ಜ್ ಶೀಟ್ ಕೂಡ ಅದನ್ನು ಮಾಡ್ತೀವಿ ನೋಡಿ ಈಗಾಗಲೇ ತಮಗೆಲ್ರಿಗೂ ಹೇಳಿದಾಗೆ ಏನಾಗಿತ್ತು ಅಂತಂದರೆ ಅವರು 6 ತಿಂಗಳಿಗಿಂತ ಜಾಸ್ತಿ ಅವರಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ದರು ರಿಲೇಷನ್ಶಿಪ್ಪಲ್ಲಿದ್ದಾಗ ಕೆಲವೊಂದು ಸಲ ಅವರಿಬ್ಬರ ಮಧ್ಯೆ ಕೆಲವೊಂದಿಷ್ಟು ಡಿಫ್ರೆನ್ಸಸ್ ಅನ್ಬೋದು ಅಥವಾ ಇನ್ನಿತರ ಕೆಲವೊಂದಿಷ್ಟು ಕಾರಣಕ್ಕಾಗಿ ಜಗಳ ಕೂಡ ಆಗಿದ್ದಾವೆ ಆ ಪ್ರಕಾರ ಅವರು ಇವರು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಆಮೇಲೆ ಗಗನ ಸಖಿ ಬೇರೆ ದೇಶದಲ್ಲಿ ಮಾಡ್ತಾ ಇದ್ದಿದ್ದು ದುಬೈದಲ್ಲಿ ಕೆಲಸ ಮಾಡ್ತಿದ್ರು ಒಂದು ಅಂತಾರಾಷ್ಟ್ರೀಯ ಏರ್ವೇಸಲ್ಲಿ ಆ ಪ್ರಕಾರ ಈ ಲಾಂಗ್ ಡಿಸ್ಟೆನ್ಸ್ ಇದರಲ್ಲಿ ಕೆಲವೊಂದು ಏನಾದರೂ ಇಶ್ಯೂ ಆಗಿರಬಹುದು ಏನು ಅಂತ ನಮಗೆ ಆ ಬೇಸಿಸ್ ಮೇಲೆ ಕಂಟಿನ್ಯೂ ಆ ಲೈನ್ ಆಫ್ ಎಸ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ವಿಶ್ವನಾಥ್ ಇದೀಗ ಎಲ್ಲೋ ಒಂದು ಕಡೆ ಕೊಲೆ ಮಾಡಿರುವಂತಹ ಆರೋಪ ಸದ್ಯ ಬಾಯ್ಫ್ರೆಂಡ್ ಆದೇಶ್ ವಿರುದ್ಧ ಕೇಳಿ ಬರ್ತಾ ಇರುವಂಥದ್ದು ಎಲ್ಲರೂ ಕೂಡ ಇದು ಸ್ವತಃ ಸೂಸೈಡ್ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಈಗ ಈ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಏನೆಲ್ಲ ಇದೆ ಹೆಚ್ಚಿನ ಮಾಹಿತಿ ಅಂತ ಕೋರಮಂಗಲದಲ್ಲಿ ಅನುಮಾನಿಸಿರುವಾಗಿ ಗೊತ್ತಾಗುತ್ತಿದ್ಲು ಈ ಒಂದು ಕೇಸನ್ನ ಈಗ ಕೋರಮಂಗಲ ಪೊಲೀಸರು ಭೇದಿಸಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇನ್ನು 4ನೇ ಫ್ಲೋರ್ನಿಂದ ಬಿದ್ದಂತಹ ಗಗನಸಖಿ ಅರ್ಚನಾ ಏನಿದ್ದಾರೆ ಏನು ಅವರೇ ಸೂಸೈಡ್ ಮಾಡ್ಕೊಂಡ್ರ ಬೇಕು ಅಂತಲೇ ಬಿದ್ರ ಅಥವಾ ಆ ಪ್ರಿಯತಮ ಆದೇಶ ಏನಿದ್ದಾನೆ ಈತನೇ ಆಕೆಯನ್ನ ತಳ್ಳಿ ಹತ್ಯೆ ಮಾಡಿದ್ನ ಅನ್ನೋ ಒಂದು ಅನುಮಾನ ಕೂಡ ಪೊಲೀಸರಲ್ಲಿ ಎದ್ದು ಕಾಣ್ತಾ ಇತ್ತು ಅದೇ ರೀತಿ ಮಾಧ್ಯಮಗಳು ನಾವು ಕೂಡ ಸುದ್ದಿಯನ್ನ ಬಿತ್ತರಿಸಿದ್ವಿ ಈಗ ಸದ್ಯಕ್ಕೆ ಆದೇಶ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿರುವಂತಹ ಪೊಲೀಸರ ಮುಂದೆ ಈತ ಈಗ ಸತ್ಯವನ್ನ ಬಾಯ್ಬಿಟ್ಟಿರುವಂಥದ್ದು ಇನ್ನು ಗಗನಸಖಿ ಏನು ದುಬೈನಲ್ಲಿ ಕೆಲಸ ಮಾಡ್ತಿರ್ತಾಳೆ ಈಕೆ ದುಬೈನಲ್ಲಿ ಕೆಲಸ ಮಾಡ್ತಿರ್ತಾಳೆ ಈತ ಬೆಂಗಳೂರಿನಲ್ಲಿ ಆದೇಶ್ ಕೂಡ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ ಇಬ್ಬರ ನಡುವೆ ಒಂದು ಆ್ಯಪ್ ಏನಿರುತ್ತೆ ಅಲ್ಲಿ ಡೇಟಿಂಗ್ ಆ್ಯಪ್ ಆ ಡೇಟಿಂಗ್ ಆ್ಯಪ್ ಮುಖಾಂತರವಾಗಿ ಇಬ್ಬರಿಗೂ ಕೂಡ ಪರಿಚಯವಾಗಿರುತ್ತೆ ಇಬ್ಬರಿಗೂ ಪರಿಚಯವಾಗಿ ಇದು ಪ್ರೇಮಕ್ಕೂ ಕೂಡ ಸೇರಿರುತ್ತೆ ಅನೇಕ ಬಾರಿ ಇವರು ಭೇಟಿಯನ್ನು ಕೂಡ ಆಗಿರ್ತಾರೆ ತದನಂತರ ಏನು ಕಳೆದ 3 ತಿಂಗಳಿಂದಲೂ ಕೂಡ ಅರ್ಚನೆ ಆಗಿದ್ದಾಳೆ ಅರ್ಚನಾ ನನ್ನನ್ನ ಮದುವೆ ಆಗುವಂತ ಆದೇಶನನ್ನ ಪೀಡಿಸ್ತಾ ಇರ್ತಾಳೆ ಆದ್ರೆ ಇಲ್ಲಿ ಆದೇಶ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಆದೇಶ್ ಹಲವು ಯುವತಿಯರ ಜೊತೆ ಸಂಪರ್ಕವನ್ನ ಹೊಂದಿರುತ್ತಾನೆ ಆತ ಕೂಡ ಡೇಟಿಂಗ್ ಆಪ್ ನಲ್ಲಿ ಹಲವಾರು ಯುವತಿಯರನ್ನ ಸಂಪರ್ಕ ಮಾಡಿ ಅವರ ಜೊತೆ ಸುತ್ತಾಡುವಂತಹ ಶೋಕಿಯನ್ನು ಕೂಡ ಹೊಂದಿರ್ತಾನೆ ಹೀಗಾಗಿ ಅರ್ಚಳನನ್ನ ಮದುವೆ ಆಗುವುದಕ್ಕೆ ಈತ ತಿರಸ್ಕಾರ ಮಾಡ್ತಾ ಇರ್ತಾನೆ ಹಲವಾರು ಬಾರಿ ಅನೇಕ ಸಬೂಬುಗಳನ್ನು ಕೂಡ ಹೇಳಿ ನಾನು ಮದುವೆ ಆಗ್ತೇನೆ ಏನೇನೋ ಕಾರಣಗಳನ್ನ ಹೇಳಿ ಈ ಮದುವೆಯನ್ನ ಮುಂದಕ್ಕೂ ಕೂಡ ಹಾಕಿರ್ತಾನೆ ಆದ್ರೆ ಇದಕ್ಕೆ ಒಪ್ಪದಂತಹ ಅರ್ಚನಾ ಕಳೆದ 10ನೇ ತಾರೀಕು ಬೆಂಗಳೂರಿಗೆ ಬಂದಿರ್ತಾಳೆ ತದನಂತರ ಇಬ್ಬರು ಕೂಡ ಪಾರ್ಟಿಯನ್ನು ಕೂಡ ಮಾಡಿರ್ತಾರೆ 11 ಗಂಟೆ ಸುಮಾರಿಗೆ ಪಬ್ಗೂ ಕೂಡ ತೆರಳಿ ಇಬ್ಬರು ಅಪಾರ್ಟ್ಮೆಂಟ್ಗೂ ಕೂಡ ಹಿಂದಿರುಗಿರ್ತಾರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಮಾತು ಕೂಡ ಆರಂಭ ಆಗಿರುತ್ತೆ ನನ್ನನ್ನ ಯಾವಾಗ ನೀನು ಮದುವೆ ಆಗಿರ್ತೀಯ ಅಂತ ಮದುವೆ ಆಗ್ತೀಯ ಅಂತ ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ತಾಳೆ ಅರ್ಚನಾ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ದೊಡ್ಡ ಮಟ್ಟದ ವಾಗ್ವಾದ ಕೂಡ ಆಗುತ್ತೆ ಈ ವೇಳೆ ಏನು ರೊಚ್ಚಿಗೆದಂತಹ ಆದೇಶ ಏನಿದ್ದಾನೆ 4ನೇ ಮಹಡಿಯಿಂದ ಅರ್ಚನಾ ತನ್ನಿ ಹತ್ಯೆಯನ್ನು ಕೂಡ ಮಾಡಿರ್ತಾನೆ ತದನಂತರ ಈತ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರ್ತಾನೆ ಇದು ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೂ ಕೂಡ ಈತ ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ ಹೀಗಾಗಿ ಸದ್ಯಕ್ಕೆ ಏನು ಅರ್ಚನಾ ತಂದೆ ದೇವರಾಜ್ ಏನಿದ್ದಾರೆ ಅವರ ದೂರಿನ
ಒಂದು ಅನ್ವಯ ಈತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದಾಗ ಈತನ ಮೊಬೈಲ್ ಕೂಡ ಪರಿಶೀಲನೆ ನಡೆಸಿದಾಗ ಸತ್ಯಗಳು ಕೂಡ ಬಯಲಾಗಿರುವಂಥದ್ದು. ಸದ್ಯಕ್ಕೆ ಆ 302 ಅಂದ್ರೆ ಕೊಲೆ ಆರೋಪವನ್ನ ಈತನ ಮೇಲೆ ಒಂದು ಹೊರಿಸಿ ಈಗ ಸದ್ಯಕ್ಕೆ 302 ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂತಹ ಕೋರಮಂಗಲ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ದುಬೈನಲ್ಲಿ ಇದ್ದಂತಹ ಈಕೆಯನ್ನ ಈತನೇ ಪರಿಚಯ ಮಾಡಿಕೊಂಡು ತದನಂತರ ಈಕೆಯೊಂದಿಗೆ ಸಂಪರ್ಕವನ್ನು ಕೂಡ ಹೊಂದಿರ್ತಾನೆ. ಇದು ದೊಡ್ಡ ಮಟ್ಟಕ್ಕೂ ಕೂಡ ಅನೇಕ ದಿನಗಳಿಂದಲೂ ಕೂಡ ರಿಲೇಶನ್ಶಿಪ್ ನಲ್ಲಿರ್ತಾರೆ. ಎಲ್ಲೋ ಒಂದು ಕಡೆ ಮದುವೆಗೆ ನಿರಾಕರಿಸಿದಂತಹ ಹಿನ್ನೆಲೆ ಈ ರೀತಿಯಾಗಿ ಅರ್ಚನಾ ಕೂಡ ಈತನ ಮೇಲೆ ರೇಗಾದಿರ್ತಾಳೆ. ಇದರಿಂದ ರೊಚ್ಚಿಗೆದಂತಹ ಆದೇಶ ಏನಿದ್ದಾನೆ, ಈಕೆಯನ್ನ ಹತ್ಯೆ ಮಾಡಿದ್ದಾನೆ ಅನ್ನೋದು ಈಗ ಸತ್ಯ ಕೂಡ ಬಯಲಾಗಿರುವಂತದ್ದು. ನವ್ಯ, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರ ತನಿಖೆ ವೇಳೆ ಸದ್ಯ ಗಗನ ಸಖಿ ಸಾವಿನ ಪ್ರಕರಣ ಬಯಲಿಗೆ ಬಂದಿದೆ. ಇನ್ನು ಬಾಯ್ಫ್ರೆಂಡ್ ಆಗಿರುವಂತಹ ಆದೇಶ್ ಸ್ವತಃ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಸ್ಫೋಟಕ ಟ್ವಿಸ್ಟ್ ಪ್ರಕರಣದಲ್ಲಿ ಲಭ್ಯವಾಗಿದೆ. ಇನ್ನು ಮಗಳ ಸಾವಿನ ಬಗ್ಗೆ ಈ ಹಿಂದೆಯೇ ತಂದೆ ದೇವರಾಜ್ ಸಂಶಯವನ್ನು ಕೂಡ ವ್ಯಕ್ತಪಡಿಸಿದಂತೆ. ಇನ್ನು ಈ ಬಗ್ಗೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನು ತಂದೆ ದೇವರಾಜ್ ದಾಖಲಿಸಿದ್ರು. ಅರ್ಚನಾ ಕೊಲೆ ಬಳಿಕ ಆಕೆಯ ತಂದೆಗೆ ಆರೋಪಿ ಆದೇಶ್ ಆತನಿಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿದಂತೆ. ಹಾಗಾಗಿ ಅರ್ಚನಾ ಮದ್ಯಪಾನ ಮಾಡಿದ್ದು ಇಬ್ಬರ ಮಾತುಕತೆ ವೇಳೆ ಗಲಾಟೆ ಆಗಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನುವಂತಹ ವಿಚಾರವನ್ನ ಕೂಡ ತಂದೆ ದೇವರಾಜ್ ಪೊಲೀಸರ ಬಳಿ ಹೇಳಿದ್ರಂತೆ. ಬಿಲ್ಡಿಂಗಿನ 4ನೇ ಮಹಡಿಯಿಂದ ಬಿದ್ದು ಈಕೆ ಸಾವನ್ನಪ್ಪಿದ್ದಾಳೆ ಅಂತ ಸ್ವತಃ ಬಾಯ್ಫ್ರೆಂಡ್ ಆದೇಶ್ ಅವರ ತಂದೆಗೆ ಫೋನ್ ಮಾಡಿ ಹೇಳಿದ್ರು. ಇನ್ನು ಈ ಕುರಿತಾಗಿ ಮಾಡ್ತಾ ಇದ್ದು ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ರು, ಒಂದು ಅಂತಾರಾಷ್ಟ್ರೀಯ ಏರ್ವೇಸ್ ಅಲ್ಲಿ. ಆ ಪ್ರಕಾರ ಈ ಲಾಂಗ್ ಡಿಸ್ಟೆನ್ಸ್ ಇದರಲ್ಲಿ ಕೆಲವೊಂದು ಏನಾದರೂ ಇಶ್ಯೂ ಆಗಿರಬಹುದು ಏನು ಅಂತ ನಮಗೆ ಆ ಬೇಸಸ್ ಮೇಲೆ ಕಂಟಿನ್ಯೂ ಆ ಲೈನ್ ಆಫ್ ಆಂಗಲ್ ತಗೊಂಡ್ಬಿಟ್ಟು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.